ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟ್ ಸಿಗುತ್ತೆ 2024 ರ ಎಲೆಕ್ಷನ್ ನಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಸಿಗಬಹುದು 543 ಸ್ಥಾನಗಳಲ್ಲಿ ಯಾರಿಗೆ ಎಷ್ಟು ಸೀಟ್ ಬರಬಹುದು ಅನ್ನುವಂತದ್ದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು इंडिया टीवी समीक्षेयल्ली यारिगे एष्टेष्टु स्थान बीजेपी 290 कांग्रेस 66 टीएमसी 29 डीएमके 19 आप 10 स्थानगळल्ली गेद्दु बरुत्ते अंत हेळि इंडिया टीवी समीक्षेय वरदियन्न कोट्टिदे बीजेपी मैत्रीकूटक्के शेकडा 47 रष्टु मत बीळुवंत साध्यते इरुवंतद्दु ಒಟ್ಟಿನಲ್ಲಿ ಇಂಡಿಯಾ ಟಿವಿ ಸಮೀಕ್ಷೆ ಪ್ರಕಾರ ಎನ್ಡಿಎ ಕೂಟ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ 543 ಸ್ಥಾನಗಳಲ್ಲಿ 318 ಸ್ಥಾನಗಳನ್ನು ಎನ್ಡಿಎ ಕೂಟ ಪಡೆದುಕೊಂಡ್ರೆ 175 ಸ್ಥಾನಗಳನ್ನು ಇಂಡಿಯಾ ಕೂಟ ಹಾಗೆ 50 ಸ್ಥಾನಗಳನ್ನು ಉಳಿದ ಬೇರೆ ಪಕ್ಷಗಳು ಪಡೆದುಕೊಳ್ಳುತ್ತೆ ಅನ್ನುವಂತ ಸಮೀಕ್ಷೆ ವರದಿ ಸಿಕ್ಕಿರುವಂತದ್ದು ಅದರಲ್ಲಿ ಬಿಜೆಪಿ ಒಂದೇ 290 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಹಾಗೆ ಕಾಂಗ್ರೆಸ್ 66 ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂತದ್ದು ಸಮೀಕ್ಷೆಯ ಪ್ರಕಾರ ಸಿಕ್ಕಿರುವಂತ ಉತ್ತರ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಸೀಟ್ ಸಿಗುತ್ತೆ ಯಾರು ಬಹುಮತವನ್ನ ಸಾಧಿಸುತ್ತಾರೆ ಅನ್ನುವಂತ ಪ್ರಶ್ನೆಗಳು ಎದುರಾಗಿರುವಂತದ್ದು ಸದ್ಯ ಇಂಡಿಯಾ ಟಿವಿ ಸಮೀಕ್ಷೆಯ ಪ್ರಕಾರ ಯಾರಿಗೆ ಎಷ್ಟು ಸೀಟ್ ಸಿಗುತ್ತೆ ಅನ್ನುವ ಮುನ್ಸೂಚನೆ ಸಿಕ್ಕಿದೆ ಬಿಜೆಪಿ 290 ಸೀಟುಗಳನ್ನು ಗೆದ್ದುಕೊಂಡ್ರೆ ಕಾಂಗ್ರೆಸ್ 66 ಸೀಟುಗಳನ್ನು ಹಾಗೆ ಟಿಎಂಸಿ 29 ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಇನ್ನು ಡಿಎಂಕೆ 19 ಸೀಟುಗಳನ್ನು ಗೆದ್ದುಕೊಂಡ್ರೆ ವೈಎಸ್ಆರ್ಸಿಪಿ 19 ಸೀಟ್ ಆಪ್ 10 ಸೀಟ್ ಹಾಗೆ ಉಳಿದಂತದ್ದು 110 ಸೀಟ್ ಅನ್ನು ಗೆದ್ದುಕೊಳ್ಳುತ್ತೆ ಅನ್ನುವ ಮುನ್ಸೂಚನೆ ಸಮೀಕ್ಷೆ ವರದಿ ಸಿಕ್ಕಿರುವಂತದ್ದು ಎನ್ಡಿಎ ಕೂಟ ಸುಮಾರು 318 ಸ್ಥಾನಗಳಲ್ಲಿ ಗೆದ್ದುಕೊಳ್ಳುತ್ತೆ ಅದರಲ್ಲಿ ಬಿಜೆಪಿ ಒಂದೇ 290 ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಇಂಡಿಯಾ ಒಕ್ಕೂಟ ಏನಿದೆ ಇದು 175 ಸ್ಥಾನಗಳಲ್ಲಿ ಗೆದ್ದುಕೊಳ್ಳುತ್ತೆ ಉಳಿದಂತೆ ಅದರ್ಸ್ ಏನಿದ್ದಾರೆ 50 ಸೀಟ್ಗಳನ್ನು ಗೆದ್ದುಕೊಳ್ಳುತ್ತಾರೆ ಅನ್ನುವಂತ ಸಮೀಕ್ಷೆ ಹೊರಬಿದ್ದಿರುವಂತದ್ದು ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಎನ್ಡಿಎ ಹಾಗಿದ್ರೆ ಮೇಲುಗೈ ಸಾಧಿಸುತ್ತಾ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರೇ ಪ್ರಧಾನಿ ಹುದ್ದೆಗೆ ಏರ್ತಾರಾ ಅನ್ನುವ ಪ್ರಶ್ನೆಗಳಿಗೆ ಶುರುವಾಗಿರುವಂತದ್ದು ಈಗಾಗಲೇ ಚುನಾವಣಾ ರಣತಂತ್ರಗಳು ಕೂಡ ಶುರುವಾಗಿವೆ ಆರು ತಿಂಗಳ ಮೊದಲೇ ಸಮೀಕ್ಷೆಯನ್ನ ನಡೆಸಲಾಗಿರುವಂತದ್ದು ಯಾರಿಗೆ ಎಷ್ಟು ಸೀಟ್ ಬರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಮೇಲುಗೈಯನ್ನ ಸಾಧಿಸೋರು ಯಾರು ಅಂತ ಹೇಳಿ ಇಂಡಿಯಾ ಟಿವಿ ಸಮೀಕ್ಷೆಯ ವರದಿಯನ್ನ ನಾವು ಗಮನಿಸುತ್ತಾ ಇದ್ದೀವಿ ಎಲೆಕ್ಷನ್ ಸರ್ವೆಯ ಪ್ರಕಾರ ಬಿಜೆಪಿ 290 ಸೀಟ್ಗಳನ್ನು ಗೆದ್ದುಕೊಂಡ್ರೆ ಕಾಂಗ್ರೆಸ್ 66 ಸೀಟ್ಗಳನ್ನು ಗೆದ್ದುಕೊಳ್ಳುತ್ತೆ ಹಾಗೆ ಟಿಎಂಸಿ 29 ಡಿಎಂಕೆ 19 ವೈಎಸ್ಆರ್ಸಿಪಿ 19 ಹಾಗೆ ಆಪ್ 10 ಸೀಟ್ಗಳನ್ನು ಗೆದ್ದುಕೊಂಡ್ರೆ ಉಳಿದವರು 110 ಸ್ಥಾನಗಳಲ್ಲಿ ಗೆಲ್ತಾರೆ ಅನ್ನುವಂತ ಸಮೀಕ್ಷೆ ಹೊರಬಿದ್ದಿರುವಂತದ್ದು ಸಮೀಕ್ಷಾ ವರದಿ ಈಗಾಗಲೇ ಎಲ್ಲರ ಕೈ ಸೇರ್ತಾ ಇದೆ